ಮೊದಲಿಗೆ ಸ್ವರ್ಗೀಯ ಚಂದ್ರರಾಜ ನಾಯಕ್ ಎಳನೀರು ಅವರ ಒಂದು ಮಹಾವೀರ ಸ್ವಾಮಿಯ ಆರತಿ ಮುತ್ತು ಮಾಣಿಕ್ಯದ ತಟ್ಟೆಯೊಳು ನವರತ್ನದ ಆರತಿ ಬೆಳಗೋಣ ಮುತ್ತು ಮಾಣಿಕ್ಯದ ತಟ್ಟೆಯೊಳು ನವ ರತ್ನದ ಆರತಿ ಬೆಳಗೋಣ ಭಕ್ತಿಯ ಭಾವದಿ ಜಿನಗೆತ್ತಿ ಆರತಿಯ ಭಕ್ತಿಯ ಭಾವದಿ ಜಿನಗೆತ್ತಿ ಆರತಿಯ ಮುತ್ತಿನ ಆರತಿ ಬೆಳಗೋಣ ಮುತ್ತು ಮಾಣಿಕ್ಯದ ತಟ್ಟೆಯೊಳು ನವ ರತ್ನದ ಆರತಿ ಬೆಳಗೋಣ ನವ ರತ್ನದ ಆರತಿ ಬೆಳಗೋಣ ವೀರಗೆ ಆರತಿ ಬೆಳಗೋಣ ಮಹಾ ವೀರಗೆ ಆರತಿ ಬೆಳಗೋಣ ಮುತ್ತು ಮಾಣಿಕ್ಯದ ತಟ್ಟೆಯೊಳು ನವರತ್ನದ ಆರತಿ ಬೆಳಗೋಣ ಮುತ್ತು ಮಾಣಿಕ್ಯದ ತಟ್ಟೆಯೊಳು ನವರತ್ನದ ಆರತಿ ಬೆಳಗೋಣ ಭಕ್ತಿಯ ಭಾವದಿ ಜಿನಗೆತ್ತಿ ಆರತಿಯ ಭಕ್ತಿಯ ಜೈ ಜಿನೇಂದ್ರ. ಲೋಕದ ಎಲ್ಲ ಜೀವಿಗಳಿಗೂ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಎಂಬ ದೊರೆಯಲಿ ಎಂಬ ಭಾವನೆಯೊಂದಿಗೆ ಕೊನೆಯ ಮಂಗಳ ಗೀತೆಯನ್ನ ಹಾಡೋಣ. ಹಾಗೆ ಈ ಕಾರ್ಯಕ್ರಮವನ್ನ ಆಯೋಜಿಸಿದ ಎಲ್ಲ ಬಂಧುಗಳಿಗೂ ಮನ ತುಂಬಿದ ಧನ್ಯವಾದಗಳು. ತುಂಬಾ ಸುಂದರವಾದ ಕಾರ್ಯಕ್ರಮವನ್ನ ಮಾಡಿದ್ದೀರಿ. ಮಹಾವೀರ ಜಯಂತಿ ಒಂದು ದಿನಕ್ಕೆ ಮಾಡಿ ಮುಗಿಯುವಂಥದ್ದಲ್ಲ, ವರ್ಷವಿಡೀ ಆ ತೀರ್ಥಂಕರನ ನೆನಪಲ್ಲಿ ದಿನವೂ ಮನೆ ಮನೆಗಳಲ್ಲಿ ಆ ಭಗವಾನ್ರ ಗುಣಗಳನ್ನ ಸ್ಮರಿಸೋಣ ಅಂತ ಕೇಳ್ಕೊಳ್ತಾ ಕೊನೆಯ ಎರಡು ಗೀತೆಗಳು. ಶ್ರೀಮತಿ ಸುಗುಣ ಶೆಟ್ಟಿ ಉಜ್ರೆ ಅವರ ಒಂದು ರಚನೆ. ಜಯ ಜಯ ವೀರ ಜಯ ಗುಣ ಸಾರ ಜಯ ಜಯ ಮಹಾವೀರ ವೀರ ಜಯ ಜಯ ಮಹಾವೀರ
ಮಹಾವೀರ ಭಗವಾನ ಕೀ ಜೈ ಹೋ. ಇನ್ನೊಂದು ನನ್ನದೇ ರಚನೆ. ಕಳೆದ ವರ್ಷ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಮನೆ ಮನೆಗಳಲ್ಲಿ ಜ್ಯೋತಿಯನ್ನ ಬೆಳಗಿಸಿ ಈ ಅಜ್ಞಾನ ತಮದಿಂದ ನಮ್ಮನ್ನು ಪಾರು ಮಾಡ ಅಂತ ಹೇಳಿ ಭಗವಾನ್ ಮಹಾವೀರರಲ್ಲಿ ಎಲ್ಲರೂ ಬೇಡಿಕೊಂಡಿದ್ವಿ. ಆ ಸಮಯದಲ್ಲಿ ರಚಿಸಿದ ಒಂದು ಗೀತೆಯನ್ನ ಈಗ ಕೊನೆಯದಾಗಿ ಹಾಡ್ಲಿಕ್ಕಿದ್ದೇನೆ. ಬೆಳಗೋಣ ಬನ್ನಿ ಬೆಳಗೋಣ, ಅಹಿಂಸ ಜ್ಯೋತಿಯ ಬೆಳಗೋಣ. ಬೆಳಗೋಣ ಬನ್ನಿ ಬೆಳಗೋಣ, ನಾವು ಅಹಿಂಸ ಜ್ಯೋತಿಯ ಬೆಳಗೋಣ. ಜಿನವರ್ಧಮಾನರ ನೆನೆಯೋಣ, ದೇವನ ಸ್ಮರಿಸುತ್ತ ಬೆಳಗೋಣ. ಬೆಳಗೋಣ ಬನ್ನಿ ಬೆಳಗೋಣ, ಅಹಿಂಸ ಜ್ಯೋತಿ ವರ್ಧಮಾನ ಮಹಾವೀರ ಭಗವಾನ ಕೀ ಜೈ ಹೋ. ಧನ್ಯವಾದಗಳು.
ಎಲ್ಲರನ್ನು ಭಕ್ತಿ ಪರವಶದಿಂದ ಆರತಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಶ್ರೀಮತಿ ಜಯಶ್ರೀ ಮೇಡಮ್ ಅವರಿಗೆ ಹಾಗೂ ಮಿತ್ರ ಸೇನ್ ದಂಗಡಿಯವರಿಗೆ ಧನ್ಯವಾದಗಳು, ಅಭಿನಂದನೆಗಳು. ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟವನ್ನು ನಾವು ತಲುಪಿದ್ದೇವೆ.